ರಾಜ್ಯದಲ್ಲಿ ಮುಂಗಾರು ಮಳೆ ತಗ್ಗಿದಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ಪತ್ರವನ್ನು ಬರೆದಿದ್ದಾರೆ ಬರಗಾಲ ಘೋಷಣೆ ಸಂಬಂಧ ನಿಯಮಾವಳಿ ಸಡಿಲಿಕೆ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿ ಕಚೇರಿಯಿಂದ ಕೇಂದ್ರ ಕೃಷಿ ಸಚಿವಾಲಯಕ್ಕೆ ಪತ್ರ ರವಾನೆಯಾಗಿದ್ದು ಸದ್ಯದ ನಿಯಮಗಳ ಪ್ರಕಾರ ಕೇಂದ್ರದ ನಿಯಮಾವಳಿ ಪಾಲನೆ ಕಡ್ಡಾಯ ಆಗಿದೆ ಕಟ್ಟುನಿಟ್ಟಿನ ನಿಯಮಾವಳಿ ಪಾಲಿಸಿದರೆ ಬರ ಘೋಷಣೆ ತಾಲೂಕುಗಳಿಗೆ ಅನ್ಯಾಯ ಆಗತ್ತೆ ಹೀಗಾಗಿ ನಿಯಮ ಸಡಿಲಿಕೆ ಮಾಡುವಂತೆ ಮನವಿಯನ್ನು ಮಾಡಲಾಗಿದೆ ರೈತರು ಬಿತ್ತನೆ ಮಾಡಿಲ್ಲವೆಂದು ಪ್ರಮಾಣಪತ್ರ ಪತ್ರ ಸಲ್ಲಿಸಬೇಕು ಇದು ಸರ್ಕಾರಕ್ಕೆ ತಲೆನೋವು ತಂದಿಟ್ಟಿದೆ ಶೇಕಡಾ ಮೂವತ್ತ ಮೂರರಷ್ಟು ಬೆಳೆ ಹಾನಿಗೆ ಪರಿಹಾರದ ಅವಶ್ಯಕತೆ ಇದೆ ಆದರೆ ಬರಕ್ಕೆ ಶೇಕಡಾ ಐವತ್ತರಷ್ಟು ಹಾನಿಯಾಗಬೇಕು ಬರ ಘೋಷಣೆಗೆ ಕನಿಷ್ಠ ಶೇಕಡಾ ಅರವತ್ತರಷ್ಟು ಮಳೆ ಕೊರತೆ ಬೇಕು ಸದ್ಯ ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಮಳೆಯ ಕೊರತೆ ಇದೆ ಸೊ ಬರಗಾಲ ಇರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ನಿಯಮವನ್ನು ಸಡಿಲಿಕ್ಕೆ ಮಾಡಬಹುದು ಇಲ್ಲ ಅಂತ ನೋಡ್ಬೇಕು ಯಾಕಂದರೆ ನಿಜವಾಗ್ಲೂ ಇದರಿಂದ ಕಳ್ಕೊಂಡಂತಹ ರೈತರಿಗೆ ಅನ್ಯಾಯ ಆಗುತ್ತೆ ಇಷ್ಟೇ ಪರ್ಸೆಂಟ್ ಹಾನಿಯಾಗಿರಬೇಕು ಇಷ್ಟೇ ಪರ್ಸೆಂಟ್ ಜಮೀನನ್ನು ಹೊಂದಿರಬೇಕು ಉಳುಮೆ ಮಾಡಿರಬೇಕು ಈ ಥರದ ನಾನಾ ನಿಯಮಗಳು ಇರೋದ್ರಿಂದಾಗಿ ಕಷ್ಟ ಆಗುತ್ತೆ ಏನು ಮಾಡಬಹುದು ಸಡಿಲಿಕ್ಕೆ ಅನ್ನೋದನ್ನು ಕೇಂದ್ರ ಸರ್ಕಾರ ಗಮನಿಸುತ್ತಾ ರಾಜ್ಯ ಸರ್ಕಾರದ ಈ ಪತ್ರಕ್ಕೆ ಸ್ಪಂದಿಸುತ್ತಾ ನೋಡಬೇಕು ಕಾಂಗ್ರೆಸ್ನಲ್ಲಿ ವರ್ಗಾವಣೆ ದಂಧೆ ಜೋರಾಗಿ ಸೌಂಡ್ ಮಾಡ್ತಾ ಇದೆ ವರ್ಗಾವಣೆ ದಂಧೆ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಕೊಟ್ಟಂತ ಹೇಳಿಕೆ ಏನಿದೆ ಇದು ಬಿಜೆಪಿಗೆ ಅಸ್ತ್ರ ಆಯಿತು ಅಶ್ವತ್ಥ್ ನಾರಾಯಣ್ ಮಾತನಾಡಿ ಈಗಾಗಲೇ ಕಾಂಗ್ರೆಸ್ ಎಟಿಎಂ ಸರ್ಕಾರ ಅಂತ ಗೊತ್ತಾಯಿತು ಲೋಕಸಭಾ ಚುನಾವಣೆಗೆ ಫಂಡಿಂಗ್ ಮಾಡೋಕೆ ಕರ್ನಾಟಕ ಎಟಿಎಂ ಆಗಿಬಿಟ್ಟಿದೆ ಅವರದ್ದೇ ಪಕ್ಷದ ಹಿರಿಯ ಶಾಸಕರು ರಾಯರೆಡ್ಡಿ ಭ್ರಷ್ಟಾಚಾರ ಬೇಡ ಅಂತ ಹೇಳಿದ್ದಾರೆ ಆದರೆ ಇವರು ಕೇಳಿಸಿಕೊಳ್ಳೋಕೆ ಸಿದ್ಧರಿಲ್ಲ ಸಮಾಜದ ಕೊನೆ ವ್ಯಕ್ತಿ ಕೂಡ ಇವರ ಬಗ್ಗೆ ಹತಾಶನಾಗಿದ್ದಾನೆ ಅಂತ ಅಶ್ವತ್ ನಾರಾಯಣ್ ಕಿಡಿಕಾರಿದ್ದಾರೆ ರಾಯರೆಡ್ಡಿ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿ ಆಡಳಿತಾತ್ಮಕ ವಿಚಾರವಾಗಿ ವರ್ಗಾವಣೆ ಆಗುತ್ತೆ ರಾಯರೆಡ್ಡಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದು ಗೊತ್ತಿಲ್ಲ ಮಾತನಾಡಿದರೆ ಅದನ್ನು ಪಕ್ಷ ಮುಖ್ಯಮಂತ್ರಿ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಸಂಪೂರ್ಣವಾಗಿ ಫಂಡಿಂಗ್ ಮಾಡಲಿಕ್ಕೆ ಕರ್ನಾಟಕದ ಈ ಎಟಿಎಂ ಸರ್ಕಾರ ಕಾರ್ಯವನ್ನು ಮಾಡ್ತಿದೆ ಅದರಲ್ಲೂ ಬಸವರಾಜ ರಾಯರೆಡ್ಡಿ ಅವರು ಅವರ ಪಕ್ಷದ ಹಿರಿಯ ಶಾಸಕರು ಆ ಹಿರಿಯ ಶಾಸಕರೇ ಬಹಳ ಮನ್ನನಂದು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಆಗ್ರಪ ತೊಡಗಿದ್ದೀರಾ ಭ್ರಷ್ಟಾಚಾರದಿಂದ ಆಚೆ ಬನ್ನಿ ಇವ್ರು ಯಾರು ಕೇಳಕ್ಕೆ ರೆಡಿ ಇಲ್ಲ ಸಮಾಜದ ಕೊನೆ ವ್ಯಕ್ತಿನೂ ಇವರ ಒಂದು ಬೆಲೆ ಏರಿಕೆ ಕರೆಂಟಿಂದಾಗಲಿ ತರಕಾರಿ ಹಣ್ಣು ಎಲ್ಲ ಬೆಲೆ ಏರಿಕೆಗಳ ಬಗ್ಗೆ ಸಂಪೂರ್ಣ ಹತಾಶೆಯಾಗಿದ್ದಾರೆ ನಿರಾಶ್ರೆಯಾಗಿದ್ದಾರೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಟ್ರಾನ್ಸ್ಫರ್ ಮಾಡ್ತೇವೆ ಹೀಗಾಗಿ ಅದೇ ಆ ರೀತಿ ಯಾವುದು ಕೂಡ ಇಲ್ಲ ನನಗೆ ಮತ್ತೆ ರಾಯರಡ್ ಹೇಳಿದ್ದು ಗೊತ್ತಿಲ್ಲ ಯಾವ ವರ್ತದಲ್ಲಿ ಹೇಳಿದ್ದಾರೆ ಅವ್ರು ಹೇಳಿದ್ರೆ ಅದನ್ನ ಪಕ್ಷ ಆದ್ರೆ ಸ್ಪಷ್ಟೀಕರಣ ಕೇಳ್ತಾರೆ ಸರ್ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೂ ಅವ್ರನ್ನ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ ಅದು ಅವ್ರೇನ ಮಾತನಾಡಿದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ ಸರ್ ಹಾವೇರಿ ಕ್ಷೇತ್ರದಿಂದ ಪುತ್ರ ಕಾಂತೇಶ್ಗೆ ಸ್ಪರ್ಧೆ ಮಾಡಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಅವರು ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾವೇರಿಯ ಸಿಂಧಗಿ ಮಠಕ್ಕೆ ಕೂಡ ಕುಟುಂಬ ಸಮೇತರಾಗಿ ಭೇಟಿ ಮಾಡಿದ್ರು ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಮಾತನಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹಾಲಿ ಸಂಸದರು ನಾನು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ ಹೀಗಾಗಿ ಇಲ್ಲಿ ಕಾಂತೇಶ್ ಸ್ಪರ್ಧೆ ಮಾಡೋದು ಸೂಕ್ತ ಅನಿಸ್ತಾ ಇದೆ ಕ್ಷೇತ್ರದಲ್ಲಿ ಅನೇಕ ನಾಯಕರು ಕೂಡ ಮನವಿ ಮಾಡಿದ್ದಾರೆ ಇಲ್ಲಿ ಎಲ್ಲರ ಅಪೇಕ್ಷೆ ಕೂಡ ಅದೇ ಆಗಿದೆ ಜೊತೆಗೆ ಎಲ್ಲಾ ಮಠಾಧೀಶರ ಆಶೀರ್ವಾದ ಕೂಡ ಈಶ್ವರಪ್ಪ ಅವರು ಕಾಂತೇಶ್ ಮೇಲೆ ಇದೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಆಪ್ತರೊಂದಿಗೆ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಅವರು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅನ್ನ ಮಾತನ್ನ ನನ್ನ ಹತ್ರನೇ ಮಾತಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರ ನಿಂತರೆ ಒಳ್ಳೆಯದು ಅನ್ನೋಂಥ ಮಾತು ಮತ್ತು ಅನೇಕ ಪಕ್ಷದ ಕಾರ್ಯಕರ್ತರು ಇಲ್ಲಿ ಚುನಾವಣೆ ನಿಲ್ಲಿಸಿ ಒಳ್ಳೆದಾಗತ್ತೆ ಅಂತ ಅವರು ಹೇಳಿದ್ದು ಜನನೂ ಅಪೇಕ್ಷೆ ಪಡ್ತಿದ್ದಾರೆ ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರೆ ಜೊತೆಗೆ ಈ ಈ ಭಾಗದಲ್ಲಿ ಬರೋಂಥ ಎಲ್ಲ ಮಠದ ಸ್ವಾಮಿಗಳು ಸೂಚನೆ ಕೊಡ್ತಿದ್ದಾರೆ ಎಲ್ಲ ಮಠದ ಸ್ವಾಮಿಗಳು ಕೂಡ ಹಾಗಾಗಿ ಆ ದಿಕ್ಕಲ್ಲಿ ನನ್ನ ಮಗ ಕಾಂತೇಶ್ ಓಡಾಟ ಮಾಡ್ತಿದ್ದೇನೆ ಕೇಂದ್ರ ಸಚಿವ ಬೀದರ್ ಸಂಸದರಾಗಿರೋ ಭಗವಂತ್ ಕೂಬಾ ವಿರುದ್ದ ಬಿಜೆಪಿ ನಾಯಕರ ಅಸಮಾಧಾನ ಇದೆ ಮಾಜಿ ಸಚಿವ ಪ್ರಭು ಚೌಹಾಣ್ ಬೆನ್ನಲ್ಲೇ ಈಗ ಶಾಸಕ ಶರಣು ಸಲಗಾರ್ ಕೂಡ ಕಿಡಿಕಾರಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ನನಗೆ ಹಾಲ್ ಕುಡಿದಷ್ಟು ಸಂತೋಷ ಆಗುತ್ತೆ ಆ ರೀತಿಯಾಗಿ ಮಾಡಿದ್ರೆ ಪದ್ಮಾಕರ್ ಪಾಟೀಲ್ಗೆ ಟಿಕೆಟ್ ನೀಡಿದರೆ ನಮ್ಮ ಬೆಂಬಲ ಅವರಿಗಿದ್ದೇ ಇದೆ ಅಂತ ಫೇಸ್ಬುಕ್ ಲೈವ್ನಲ್ಲಿ ಹೇಳಿದ್ದಾರೆ ಸ್ವಪಕ್ಷದ ಸಚಿವರ ವಿರುದ್ಧವೇ ಅಸಮಾಧಾನ ಹೊರಹಾಕ್ತಾ ಇರೋ ಬಿಜೆಪಿ ಶಾಸಕರನ್ನ ನೋಡಿದರೆ ಬೀದರ್ ಜಿಲ್ಲಾ ಬಿಜೆಪಿ ಘಟಕ ಮನೆಯೊಂದು ಮೂರು ಬಾಗಲಾಗಿದೆಯಾ ಅಂತ ಅನುಮಾನ ಮೂಡಿಸುತ್ತಿದೆ ಕೋಲಾರದ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಕುರುಡುಮಲೆ ವಿನಾಯಕನಿಗೆ ಅದ್ದೂರಿ ಬೆಣ್ಣೆ ಅಲಂಕಾರವನ್ನ ಮಾಡಲಾಗಿದೆ ಭಕ್ತಾದಿಯೊಬ್ಬರು ಹರಕೆಯ ಹಿನ್ನೆಲೆಯಲ್ಲಿ ಸುಮಾರು ನೂರ ಮೂವತ್ತು ಕೆಜಿ ಬೆಣ್ಣೆ ಬಳಸಿ ಅಲಂಕಾರವನ್ನು ಮಾಡಿಸಿದ್ದಾರೆ ಹದಿನಾರು ಅಡಿ ಎತ್ತರದ ಸಾಲಿಗ್ರಾಮ ಶಿಲೆಯ ವಿನಾಯಕ ಮೂರ್ತಿ ಇದಾಗಿದೆ